ವೀಕ್ಷಕರೇ ನಮಸ್ತೆ ಕೊಡಗು ಸಂಪಾದಿಯಷ್ಟೇ ಅಲ್ಲ ಕೊಡಗು ಮತ್ತು ಈ ದಕ್ಷಿಣ ಕನ್ನಡ ವಿಶೇಷವಾಗಿ ಸುಳ್ಯ ಭಾಗದಲ್ಲೂ ಕೂಡ ಜನಾನುರಾಗಿ ನಾಯಕರಾಗಿದ್ದ ಬಿ ಜೆ ಪಿಯ ನಾಯಕ ಬಾಲಚಂದ್ರ ಕೆಳಗಿ ನಮ್ಮ ನಗಲಿ ಐದೂವರೆ ವರ್ಷವಾಗಿದೆ ಇಂದು ಅವರ ಕೊಲೆ ಘಟನೆಗೆ ಸಂಬಂಧಪಟ್ಟಾಗಿ ಒಂದು ಮಹತ್ವದ ದಿನ ಇಬ್ಬರು ಆರೋಪಿಗಳು ಅಪರಾಧಿಗಳು ಅಂತ ತೀರ್ಪಾಗತ್ತೆ ಆ ಅಪರಾಧಿಗಳಿಗೆ ಇವತ್ತು ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೊಡಗಿನ ಜಿಲ್ಲಾ ನ್ಯಾಯಾಲಯ ಈ ಒಂದು ತೀರ್ಪನ್ನು ನೀಡಿರುವಂಥದ್ದು ಈ ವಿಚಾರದಲ್ಲಿ ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ಒಂದಷ್ಟು ಹೊತ್ತು ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಾವಿವತ್ತು ಬಂದಿರುವಂಥದ್ದು ಬಾಲಚಂದ್ರ ಕಳಗಿಯವರ ಮನೆಗೆ ಗೊತ್ತಿದೆ ಐದೂವರೆ ವರ್ಷ ಹಿಂದೆ ಈ ಘಟನೆ ನಡೆಯಿತು ಆ ಘಟನೆ ಆರಂಭದಲ್ಲಿ ಅಪಘಾತ ಅಂತ ಬಿಂಬಿಸಲ್ಪಟ್ಟಿತು ಆ ಬಳಿಕ ಇದೊಂದು ಹತ್ಯಾ ಪ್ರಕರಣ ಅಂತ ದಾಖಲಾಯಿತು ಪೊಲೀಸರು ಅಂದಿನ ಪೊಲೀಸ್ ತನಿಖಾ ತಂಡ ಹೆಡಮುರಿಯನ್ನು ಕಟ್ಟಿ ಅವರನ್ನು ಜೈಲಿಗಟ್ಟಿದ್ರು ಆ ಬಳಿಕ ಅನೇಕ ವಿದ್ಯಮಾನಗಳು ನಡೆಯಿತು ಎಲ್ಲದರ ಒಂದು ತಾರ್ಕಿಕ ಅಂತ್ಯ ಎಂಬಂತೆ ಇವತ್ತು ಕೊಡಗಿನ ಏನು ನ್ಯಾಯಾಲಯದಿಂದ ನ್ಯಾಯಾಧೀಶರು ತೀರ್ಪನ್ನು ನೀಡಿರುವಂಥದ್ದು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತೊಂದು ಘಟನೆಯಲ್ಲಿ ಹತ್ಯೆಗೈಯಲ್ಪಟ್ಟ ಎ ಟು ಮತ್ತು ಎ ತ್ರೀ ಆರೋಪಿ ಹರಿಪ್ರಸಾದ್ ಮತ್ತು ಜಯಂತ್ ಇವರಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಎಲ್ಲದರ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ನಮ್ಮೊಂದಿಗೆ ಬಾಲಚಂದ್ರ ಕಳಗಿಯವರ ಧರ್ಮಪತ್ನಿ ಶ್ರೀಮತಿ ರಮಾದೇವಿ ಕಳಗಿಯವರಿದ್ದಾರೆ ಕೊಡಗು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಕೂಡ ಗೊತ್ತಿದೆ ಪತಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಸಾಮಾಜಿಕ ರಾಜಕೀಯ ಬದುಕಿನಲ್ಲಿ ಬೆಂಗಾವಲಾಗಿದ್ದವರು ಅವರ ಮಡದಿ ಈ ಪತಿಯ ಅಗಲಿಕೆಯ ಬಳಿಕ ಅವರು ಸಾಮಾಜಿಕ ಸೇವೆಗೆ ಬಂದು ಎಲ್ಲ ಕಷ್ಟ ನಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು ಅವರು ಜನಸೇವೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದ ತೀರ್ಪಿನ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ ರಮಾದೇವಿ ಕಳಗಿ ಮೇಡಮ್ ನಮಸ್ತೆ ಮೊದಲನೇ ಪ್ರತಿಕ್ರಿಯೆ ಇವತ್ತು ತೀರ್ಪು ಬಂದಿರುವಂತದ್ದು ಮೊನ್ನೆ ತೀರ್ಪಾಯಿತು ಅಪರಾಧಿಗಳು ಅಂತ ಇವತ್ತು ಇಬ್ಬರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ ಮೊದಲ ಪ್ರತಿಕ್ರಿಯೆ ಏನು ಸಮಾಜಕ್ಕೆ ಸಂದಂತಹ ನ್ಯಾಯ ನ್ಯಾಯಕ್ಕೆ ದೊರಕಿದಂತಹ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದರೆ ಈ ದಿವಸ ಸಿಕ್ಕಿದಂತಹ ನಮ್ಮ ಹೋರಾಟದ ಫಲ ನಮ್ಮ ಸಂಸಾರ ಏನೋ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರ್ಬೋದು ಸಮಾಜ ಅದರಷ್ಟೇ ಅಷ್ಟೇ ಪಾಲಿನ ಒಬ್ಬ ಧೀಮಂತ ವ್ಯಕ್ತಿಯನ್ನು ಕಳ್ಕೊಂಡಂತಹ ಆ ಕ್ಷಣ ಹತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರ ದಿವಸ ಈ ದಿನ್ ನೆಲೆಯಲ್ಲಿ ಆ ದಿವಸ ಕಳ್ಕೊಂಡಂತಹ ಒಂದು ಧೀಮಂತ ನಾಯಕನಿಗೋಸ್ಕರ ಅದು ಕ್ಷಣ ಮಾತ್ರದಲ್ಲಿ ಅದು ಆಕ್ಸಿಡೆಂಟ್ ಅಂತ ಹೇಳಿ ಕೆಟ್ಟ ಕಲ್ಪನೆಯೊಂದಿಗೆ ಅದನ್ನು ಪ್ರಜ ಅದನ್ನು ವಿಚಾರವನ್ನು ಸಮಾಜಕ್ಕೆ ಕೊಟ್ಟಂಥದ್ದು ಆದರೆ ಅದು ಆಕ್ಸಿಡೆಂಟ್ ಆಗಿರಲಿಲ್ಲ ಕೊಲೆ ಅಂತ ಹೇಳುವಂಥದ್ದು ಈಗ ಸಾಬೀತಾಗಿದೆ ಕೊಲೆ ಮಾಡಿದಂತಹ ಆರೋಪಿಗಳಿಗೆ ಕೂಡ ತಕ್ಕ ಶಾಸ್ತಿ ಕೂಡ ನ್ಯಾಯ ನ್ಯಾಯಾಲಯ ನಮಗೆ ದೊರಕಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಾವಿಗೀಡಾಗುವಂಥ ಅಥವಾ ಹತ್ಯೆಗೈಯಲ್ಪಡುವಂತಹ ತಪ್ಪು ತಪ್ಪು ಅಂದ್ರೆ ನಾನು ತಪ್ಪು ಅಂತಲ್ಲ ಇನ್ನೊಂದು ಬಾಲಚಂದ್ರ ಇವರು ಏನು ಮಾಡಿದ್ರು ನನಗೆ ಗೊತ್ತಿರುವ ಹಾಗೆ ಅವರು ಸಮಾಜದಲ್ಲಿ ಅವರು ಕೊಲೆ ಮಾಡಲ್ಪಡುವಂತಹ ವ್ಯಕ್ತಿ ಆಗಿರ್ಲೇ ಇಲ್ಲ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೂ ಕೂಡ ಸಣ್ಣ ನೋವನ್ನು ಕೂಡ ಕೊಡದಂತಹ ಒಬ್ಬ ಧೀಮಂತ ವ್ಯಕ್ತಿ ನನ್ನ ಹಾಗೆಯೇ ಪ್ರತಿಯೊಬ್ಬರೂ ಬದುಕಬೇಕು ನನ್ನ ಹಾಗೆಯೇ ಸಮಾಜದಲ್ಲಿ ಪ್ರತಿಯೊಬ್ಬ ಹುಡುಗರು ಕೂಡ ಮೇಲೆ ಬರಬೇಕು ಆ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳುವಂತಹ ಒಂದು ಕೆಚ್ಚೆದೆಯಿಂದ ಪಕ್ಷಕ್ಕೋಸ್ಕರ ದುಡಿದವರು ಆ ನೆಲೆಯಲ್ಲಿ ಅವರು ತೀರಿ ಹೋ ಹೋಗ್ಲಿಕ್ಕೆ ಒಂದು ವರ್ಷಕ್ಕೆ ಮುಂಚೆ ಅವರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಕಾರ್ಯದರ್ಶಿ ಪೋಸ್ಟ್ ಅವರಿಗೆ ಜಿಲ್ಲಾ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೂ ಆ ವಿಚಾರ ಆಯ್ಕೆಯಾಗಿ ಅನೌನ್ಸ್ ಆಗುವಲ್ಲಿಯವರೆಗೆ ವಿಷಯವೇ ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪಕ್ಷದ ಬಗ್ಗೆ ಅಷ್ಟು ಕಟ್ಟಾನಿಟ್ಟಾಗಿ ಭಾಜಪವನ್ನು ಮುಂದುವರೆಸಿಕೊಂಡು ಬೆಳೆಸಿಕೊಂಡು ಹೋದಂತಹ ಧೀಮಂತ ವ್ಯಕ್ತಿ ಬಾಲಚಂದ್ರ ಕಳಗಿಯವರು ಬಹುಶಃ ವಿಧಾನಸಭಾ ಅಭ್ಯರ್ಥಿಯೋ ನಿರೀಕ್ಷೆ ನಿರೀಕ್ಷೆನೂ ಅದುವೇ ಆಗಿತ್ತು ಆದ್ರೆ ವ್ಯವಸ್ಥೆ ಕೂಡ ಅದನ್ನೇ ಹೇಳ್ತಾ ಇತ್ತು ಆ ಒಂದು ವ್ಯತಿರಿಕ್ತವಾಗಿ ಯಾಕೆ ಕೊಲೆ ಆಯ್ತು ಅಂತ ಹೇಳುವಂತದ್ದು ಈ ಒಂದು ಪಬ್ ವಿಚಾರ ಒಂದು ಬಿಟ್ರೆ ಬೇರೆ ಏನು ನಮಗೆ ಕಾಣುವುದಿಲ್ಲ ಒಬ್ಬ ಕೂಡ ಸಮಾಜದಲ್ಲಿ ನನ್ನ ಗ್ರಾಮ ಸ್ವಚ್ಛ ಗ್ರಾಮವಾಗಿರ್ಬೇಕು ನನ್ನ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಚಟುವಟಿಕೆಗಳು ನಡೀಬಾರ್ದು ನನ್ನ ಗ್ರಾಮ ಎರಡು ಸಾವಿರದ ಹದಿನೇಳರಲ್ಲಿ ಅದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಗ್ರಾಮ ಆ ಗ್ರಾಮವನ್ನು ನಾನು ಹಾಗೆಯೇ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕು ಅಂತ ಹೇಳುವಂತಹ ಒಂದು ಪ್ರೀತಿ ಗ್ರಾಮದ ಜೊತೆ ಇತ್ತು ಖಂಡಿತವಾಗಿ ಬಹುಶಃ ಅವರು ಆ ಪ್ರಶಸ್ತಿ ಸ್ವೀಕಾರ ಮಾಡಿ ಬರುವಂತಹ ಸಂದರ್ಭದಲ್ಲಿ ಈ ಊರಿನಲ್ಲಿ ಸಿಕ್ಕಿದಂತಹ ಸ್ವಾಗತ ಕೂಡ ನಾವು ಅದನ್ನ ವಿಡಿಯೋದಲ್ಲಿ ನಮ್ಮ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸ್ಕ್ರೀನ್ ಮೂಲಕ ಖಂಡಿತವಾಗಿಯೂ ಒಮ್ಮೆ ಮಾರ್ಚ್ ಹತ್ತೊಂಬತ್ತನ್ನು ನೆನಪಿಸುವುದಾದ್ರೆ ಅವತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ರು ಅವತ್ತು ಬೆಳಿಗ್ಗೆ ಅವರು ಎಂಟು ಮುಕ್ಕಾಲಕ್ಕೆ ಮನೆಯಿಂದ ಹೋದಂತದ್ದು ಎಂಟು ಮುಕ್ಕಾಲಕ್ಕೆ ಮನೆಯಿಂದ ಹೋಗುವಾಗ ಕ್ಯಾನ್ವಸ್ ಎಂ ಪಿ ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು ಮುಂದಿನ ದಿವಸ ಎಂ ಪಿ ಅನೌನ್ಸ್ ಆಗಿದ್ದು ಎಂ ಪಿ ಇಲೆಕ್ಷನ್ ನಮ್ಮ ಸಂಪಾಜೆ ಪಂಚಲಿಂಗೇಶ್ವರ ದೇವಸ್ಥಾನದಿಂದಲೇ ಇಲೆಕ್ಷನ್ ನ ಪ್ರಾರಂಭ ಕ್ಯಾನ್ವಾಸ್ ಏನು ಮತಯಾಚನೆಯ ಪ್ರಾರಂಭ ಆಗಿದ್ದು ಕೂಡ ಮುಂದನೇ ದಿವಸ ಮಾರ್ಚ್ ಹದಿನೆಂಟಕ್ಕೆ ಹದಿನೆಂಟಕ್ಕೆ ನಮ್ಮ ಸಂಪಾಜೆ ಪೆರಾಜೆ ಮದನಾಡು ಇಲ್ಲೆಲ್ಲವೂ ಮುಗಿಸಿಕೊಂಡು ಮಾರನೆಯ ದಿವಸ ಕರೆಕೆ ಆ ಬೆಲ್ಟ್ ಅಲ್ಲಿ ಕ್ಯಾನ್ವಸ್ ಇದ್ದಂಥದ್ದು ಆ ನೆಲೆಯಲ್ಲಿ ಅವರು ಮನೆಯಿಂದ ಹೇಳಿ ಹೊರಟು ಹೋಗಿರುವಂಥದು ಹೊರಟು ಹೋಗುವಾಗ ಅಷ್ಟು ಚಂದದ ಒಂದು ಅಂಗಿಯನ್ನು ಹಾಕಿಕೊಂಡು ಹೊರಟು ಹೋದ ಕ್ಷಣ ಬಂದ ರೀತಿ ಎರಡು ಕೂಡ ವ್ಯತಿರಿಕ್ತಗಳು ನಾವು ಊಹೆಗೆ ನಿಲುಕದಂಥದ್ದು ನಂಬಲಿಕ್ಕೆ ಅಸಾಧ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ಮದುವೆ ಆಗ್ಲಿಕ್ಕೆ ಎರಡು ಸಾವಿರದ ಏಳರಲ್ಲಿ ನಮ್ಮ ಮದುವೆ ಆದಂಥದ್ದು ಮದುವೆ ಆಗ್ಲಿಕ್ಕೆ ಮೇ ಐದು ನನ್ನ ಮದುವೆ ಆದದ್ದು ಎರಡು ಸಾವಿರದ ಏಳರಲ್ಲಿ ಏಪ್ರಿಲ್ ಐದು ಅವರ ಬರ್ತ್ ಡೇಟ್ ನ ದಿವಸವೇ ಅವರಿಗೆ ಒಮನಿ ಕಾರ್ ಬಂದಂತದ್ದು ಆ ದಿವಸ ಓಮನಿ ಕಾರ್ ತಕೊಂಡವರು ಆ ಕಾರ್ ಕಾರಲ್ಲಿ ಒಂದು ಹಾವನ್ನು ಸಮೇತ ಅವರು ಅಡಿಗೆ ಹಾಕಿರ್ಲಿಕ್ಕಿಲ್ಲ ಅಷ್ಟು ಚಂದದ ಡ್ರೈವಿಂಗ್ ನ ಒಬ್ಬ ಪರ್ಸನ್ ಆ ದಿವಸ ಆಕ್ಸಿಡೆಂಟ್ ಆಗಿ ತೀರಿ ಹೋದ್ರು ಅಂತ ಹೇಳಿದ್ರೆ ನನಗೆ ಸಾಧ್ಯವೇ ಇಲ್ಲ ನಾನಂತೂ ನಂಬಿಕೆ ನನಗೆ ಯಾಕಂದ್ರೆ ಒಂದು ಚೂರು ಆಕ್ಸಿಡೆಂಟ್ ಒಬ್ಬೇ ಒಬ್ಬನಿಗೆ ಮಾಡದಂತಹ ವ್ಯಕ್ತಿ ಆ ದಿವಸ ಆಕ್ಸಿಡೆಂಟ್ ಆಗಿ ತನ್ನ ಸಾವನ್ನು ಕಂಡುಕೊಂಡ್ರು ಅಂತ ಹೇಳಿದ್ರೆ ನಾನು ಹೇಗೆ ಈ ಸುದ್ದಿ ಎಷ್ಟೊತ್ತಿಗೆ ಆರೂವರೆ ಆಗುವಾಗ ಇವರ ಮಾವ ಬಂದು ಅವರಿಗೆ ಫೋನ್ ಮಾಡಿ ಹೇಳಿದ್ರು ಅವ್ರು ಬಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು ಆಕ್ಸಿಡೆಂಟ್ ಆಗಿ ಏನಾಗಿದೆ ಅಂತ ಕೇಳಿದ್ರೆ ಅವರು ಹೇಳುವ ಸ್ಥಿತಿಯಲ್ಲಿ ಇಲ್ಲ ನಾನು ಯಾವ ರೀತಿ ಸ್ವೀಕರಿಸ್ತೇನೆ ಅಂತ ಹೇಳುವಂಥದ್ದು ಅವರಿಗೂ ಕೂಡ ಗೊಂದಲ ಇರ್ತದೆ ನಾನು ಡೈರೆಕ್ಟ್ ಮತ್ತೆ ಯಾಕೆ ಅಂತ ಹೇಳಿದ್ರೆ ಇವರು ತುಂಬಾ ಸರ್ ಹತ್ರವೇ ನಾನು ಡೈರೆಕ್ಟ್ ಆ ಕ್ಷಣಕ್ಕೆ ಏಳು ಗಂಟೆಗೆ ಕಾಲ್ ಕೊಟ್ಟಿದ್ದೀನಿ ವಿಷಯ ಗೊತ್ತಾದ ಹಾಗೆ ನೀವು ನೇರ ಹೇಳಿ ನಾನು ಎಲ್ಲರಾಗಿ ಹುಡುಗಿ ಅಲ್ಲ ನೀವು ನೇರವಾಗಿ ಏನಾಗಿದೆ ಅಂತ ನನಗೆ ಕರೆಕ್ಟ್ ಮಾಹಿತಿ ಕೊಡಿ ಮುಗಿಯಿತು ಅಂತ ಹೇಳಿದೆ ಯಾಕೆಂದ್ರೆ ಆ ಕ್ಷಣಕ್ಕೆ ನಂಗೆ ಹೇಳಿಬಿಟ್ಟು ಇವರೆಲ್ಲರೂ ಮಡಿಕೇರಿಗೆ ಹೊರಟಿದ್ದಾರೆ ನಾವೆಲ್ಲಿ ಮತ್ತೆ ಹೆಂಗಸರು ಮಾತ್ರ ಇದ್ದಿದ್ದು ಮನೆಯಲ್ಲಿ ಆಗ ಅವರು ಹೇಳಿಬೇಡಿ ಹೇಳಿದ್ರು ನೀ ಕೇಳಿ ನೀ ಕೇಳಲಿಕ್ಕೆ ರೆಡಿ ಇದ್ದಿ ಅಂತ ಹೇಳಿದ್ರೆ ನಾನು ಸತ್ಯ ಹೇಳ್ತೇನೆ ಅಂತ ಹೇಳಿದ್ರು ಇಲ್ಲ ಜೀವ ಹೋಗಿದೆ ಅಂತ ಹೇಳಿದ್ರು ಈ ಒಂದು ಕರೆಕ್ಟ್ ಏಳು ಗಂಟೆ ಆಗುವ ನನಗೆ ವಿಚಾರ ಸಂಪೂರ್ಣವಾಗಿ ತಿಳಿಯಿತು ಮತ್ತೆ ನಾ ವಿಚಾರಗಳನ್ನು ಆ ದಿವಸದ ಮಟ್ಟಿಗೆ ನಾನು ತಿಳ್ಕೊಳ್ಳುವಷ್ಟು ನನಗೂ ಕೂಡ ಆದ್ರೆ ಮನೆಯವರಿಗೆ ಸಹಜವಾಗಿ ನೀವು ಸ್ಥಿತಿಯಲ್ಲಿ ಇರಲಿಲ್ಲ ಗೊತ್ತಿದೆ ಆದ್ರೆ ಮನೆಯವರಿಗೆ ಸಹಜವಾಗಿ ಅವತ್ತು ಮತ್ತು ಬರುವುದಿನ ಒಂದಷ್ಟು ಅನುಮಾನಗಳ ಹುತ್ತ ಸಾವಿನ ಹುತ್ತ ಬೆಳೆದಿದೆ ಅದು ಯಾಕೆ ಯಾಕೆ ಸಾಧ್ಯ ಆಯ್ತು ಅಂತ ಯಾಕೆ ಅಂತ ಹೇಳಿದ್ರೆ ಅದೇ ಹೇಳಿದ ನನ್ನ ನೀವು ಯಾಕಂದ್ರೆ ವಿಚಾರ ಹೇಳಿದ್ರೆ ಅವ್ರು ಒಂದೇ ಒಂದೇ ಆಕ್ಸಿಡೆಂಟ್ ಮಾಡಿದಂತಹ ಪರ್ಸನ್ ಅಲ್ಲ ಇದು ನಮಗೆ ಬರುವಂತಹ ಡೌಟ್ ಯಾಕೆಂದ್ರೆ ನಾನು ಕೂಡ ಅವರ ಜೊತೆಗೇನೆ ಪ್ರತಿನಿತ್ಯ ನಾನು ಯಾಕೆ ಅಂತ ಹೇಳಿದ್ರೆ ನಾನು ಮದುವೆ ನಿಂತ ನನ್ನ ತವರ ಮನೆಗೆ ಆಗಿರ್ಬೋದು ಎಲ್ಲಿಗೆ ಆಗಿರ್ಬೋದು ನಾವು ಒಮ್ಮನಿ ಕಾರಲ್ಲೇ ಹೋಗುದು ಬರುದು ಆಗ ನಾವು ನೋಡ್ತೇವಲ್ವಾ ಯಾವ ರೀತಿ ಡ್ರೈವಿಂಗ್ ಅಂತ ಹೇಳಿ ಒಂದು ಆಕ್ಸಿಡೆಂಟ್ ಮಾಡಿದ ಪರ್ಸನ್ ಹೇಗೆ ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಇದು ಕ್ವೆಶನ್ ನಮಗೆ ಐದೂವರೆ ವರ್ಷ ಹೌದು ಬಾಲಚಂದ್ರ ಕಳಗಿಯವರು ಇಲ್ಲದ ಬದುಕನ್ನು ಹೇಗೆ ಎದುರಿಸಿದ್ರಿ ತುಂಬಾ ಕಷ್ಟ ಆದ್ರೆ ನನ್ನ ಮೇಲೆ ಒಂದು ಮಾವನ್ ಅವರು ಅವರ ತಂದೆಯನ್ನು ಬಿಟ್ಟು ಹೋಗಿದ್ರು ತಂದೆಯ ಜವಾಬ್ದಾರಿಯನ್ನು ಕೆಲಸವನ್ನು ಮಾಡಬೇಕಾದಂತಹ ಮಗ ತಂದೆಯನ್ನು ಬಿಟ್ಟು ಹೋಗಿದ್ರು ಆ ತಂದೆಯ ತಂದೆಗೆ ಮಗನ ಸ್ಥಾನವನ್ನು ನಾನು ಕೊಡಬೇಕಾದಂತಹ ಪರಿಸ್ಥಿತಿ ಆ ನೆಲೆಯಲ್ಲಿ ನಾನು ಕಷ್ಟ ಸುಖ ಸುಖ ಅಂತ ಇಲ್ಲ ನನಗೆ ಸ್ವೀಕಾರ ಸ್ವೀಕಾರ ಮಾಡಿಕೊಂಡು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮಾವನವರು ಕೂಡ ಇವರು ತೀರ್ಕೊಂಡ ನಂತರ ಒನ್ ಇಯರ್ ಸ್ವಲ್ಪ ಆರೋಗ್ಯವಾಗಿದ್ರು ತದನಂತರಗಳಲ್ಲಿ ಅವರೂ ಕೂಡ ಅನಿರೀಕ್ಷಿತ ಕಾಯಿಲೆಗೆ ತುತ್ತಾದ್ರು ಕಾಯಿಲೆಗೆ ತುತ್ತಾಗಿ ಆಗುವಾಗ ಆಗುವಂತಹ ಅನುಭವಗಳು ಅದು ಅನುಭವಿಸಬಾರ್ದು ಯಾರೂ ಕೂಡ ಆ ಅನುಭವಗಳನ್ನು ನಾನು ಪಟ್ಟಿದ್ದೇನೆ ಅದರಲ್ಲಿ ಅವರು ತೀರಿ ಹೋ ಮಾವ ಕೂಡ ತನ್ನ ಜೀವ ಹೋಗುವಲ್ಲಿಯವರೆಗೆ ಒಂದು ದಿವಸ ಕೂಡ ಬಿದ್ದಲ್ಲಿ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡಿಕೊಂಡಿದ್ದೇನೆ ಇದು ನನಗೂ ತೃಪ್ತಿ ಇದೆ ಯಾಕೆ ಅಂತೇಳಿದರೆ ಅವರು ಮಲಗಿದಲ್ಲಿ ಅಂತ ಅಂತೇಳಿದರೆ ತುಂಬ ಕಷ್ಟ ಆದರೆ ಆ ಕಷ್ಟ ಇತ್ತು ಅವರಿಗೆ ಬಂದಂತಹ ಡಿಸೀಸ್ ಲಾಸ್ಟಿಗೆ ಕ್ಯಾನ್ಸರ್ ಆಗಿತ್ತು ಅದು ತುಂಬ ನನಗೆ ಚಾಲೆಂಜಿಂಗ್ ಲೈಫ್ ಆಯಿತು ಮಾವನನ್ನು ಕಳ್ಕೊಂಡ ಮೇಲೆ ಈಗ ಒಂದೂವರೆ ವರ್ಷ ಆಯಿತು ಒಂಟಿಯಾಗಿ ಬದುಕಬೇಕು ಆದರೆ ಏನು ಮಾಡೋದು ನಮ್ಮಲ್ಲಿ ಪದ್ಧತಿಯ ಪ್ರಕಾರ ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗೆ ಅಂತ ಹೇಳಿದಾಗೆ ನಾವು ತವರ ಮನೆಗೆ ಹೋಗಿ ಬದುಕಿದ್ರೆ ಚಂದ ಇಲ್ಲ ಗಂಡನ ಮನೆಯಲ್ಲಿ ಬದುಕಬೇಕು ಅಂತ ಹೇಳುವಂತಹ ಒಂದು ವೇದ ವ್ಯಾಕ್ಯದ ಮೇಲೆಯೇ ನಾನು ಇಲ್ಲಿ ಒಬ್ಬಳೆ ಆದ್ರೂ ಚಿಂತೆ ಇಲ್ಲ ಬದುಕ್ತೇನೆ ಎಲ್ಲ ಹಿರಿಯರಿದ್ದರೆ ಏನಾದ್ರೂ ಸಮಸ್ಯೆಗಳಾದ್ರೆ ಸಮಾಜದ ಸಮಾಜ ನನ್ನನ್ನು ಆ ಇವರು ತೀರ್ಕೊಂಡ ಸಮಯದಲ್ಲಿ ಇವರ ಸದಸ್ಯತ್ವ ಪಂಚಾಯತ್ ಸದಸ್ಯರಾಗಿದ್ರು ಅವಾಗ ಆ ಸದಸ್ಯತನವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳುವಂತಹ ಅಹವಾಲು ಬರುವಾಗ ಅದನ್ನು ಸ್ವೀಕರಿಸಬೇಕಾದಂತಹ ಒಂದು ಪರಿಸ್ಥಿತಿ ನನ್ನದು ಆ ನೆಲೆಯಲ್ಲಿ ಆ ಒಂದು ವರ್ಷ ಆಯ್ತು ಅಂತ ಹೇಳಿ ಸ್ವೀಕರಿಸಿಕೊಂಡು ಆಗಲಿ ಆ ಎದುರು ಕಡೆ ತುಂಬಾ ಶೂನ್ಯಾವಸ್ಥೆ ಹೌದು ಆದ್ರೆ ಮತ್ತೊಂದು ಕಡೆ ಪತಿ ಏನು ಸರ್ವೋಸ್ವನು ಪಕ್ಷಕ್ಕಾಗಿ ಸಮಾಜಕ್ಕಾಗಿ ತ್ಯಾಗ ಮಾಡಿದವರು ಅವರದನ್ನ ಮುಂದುವರಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಅನಿವಾರ್ಯತಲ್ಲ ಹೌದು ಅವರ ಹೆಸರನ್ನು ಒಂದಷ್ಟು ವರ್ಷಕ್ಕೆ ಉಳಿಸಿಕೊಂಡು ಹೋಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೆ ಅವರು ಬದುಕಿದ್ದಿದ್ದು ಕಾಲಿನಲ್ವತ್ತೇಳು ವರ್ಷ ಆದ್ರೆ ಅವರ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಅವರು ಸಮಾಜ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರ ಇಪ್ಪತ್ನಾಲ್ಕನೇ ವರ್ಷದಿಂದ ತದನಂತರದಲ್ಲಿ ಮಾಡಿದಂತಹ ಸಮಾಜ ಸೇವೆಯಲ್ಲಿ ಸಂಪಾಜೆ ಕಂಡಂತಹ ಅಭಿವೃದ್ಧಿ ಆ ಒಂದು ವಿಶ್ವಾಸಗಳು ನನ್ನನ್ನು ಕೂಡ ಸಮಾಜಕ್ಕೆ ಕರ್ಕೊಳ್ಳುವಲ್ಲಿ ಅವಕಾಶ ಎಲ್ಲ ಹೆಣ್ಣು ಮಕ್ಕಳಿಗೆ ಇದು ಸಾಧ್ಯ ಆಗುವಂತದ್ದಲ್ಲ ಆದ್ರೆ ನೀವೇ ಹೇಳಿದ್ರಿ ನೀವು ಎಲ್ಲರ ಹಾಗೆ ಅಲ್ಲ ಹೌದು ಖಂಡಿತವಾಗಿ ಇರಬಹುದು ಅಂತ ಘಟನೆಗಳೆಲ್ಲ ನಡೆಯಿತು ಆ ಬಳಿಕ ಏನು ಆರೋಪಿಗಳು ಒಂದು ಜಾಮೀನಿನ ಮೇಲೆ ಹೊರಬರುವಂತಹ ಘಟನೆಗಳು ನಡೆಯಿತು ಆ ಬಳಿಕ ಒಂದು ಬೃಹತ್ ಪ್ರತಿಭಟನೆ ಕೂಡ ಇದೇ ಸಂಪಾಜೆ ಕೊಯ್ನಾಡು ಪರಿಸರದಲ್ಲಿ ನಡೆಯಿತು ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಮತ್ತು ಆರೋಪಿಗಳನ್ನ ಗಡಿಪಾರು ಮಾಡಬೇಕು ಅಂತ ಅದಕ್ಕೆ ಏನಾದ್ರೂ ಫಲ ಕಂಡಿತ ಇಲ್ಲ ಗಡಿಪಾರು ಮಾಡಬೇಕು ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ನಮಗೆ ಸಿಕ್ಕಲಿಲ್ಲ ಆದ್ರೆ ನಾವು ಸಿ ಬಿ ಐ ತಮ್ಮ ತನಿಖೆ ಆಗಬೇಕು ಅಂತ ಕೇಳಿಕೊಂಡೆವು ಆದರೆ ಸಿ ಡಿ ತನಿಖೆ ಆಯಿತು ಸಿ ಡಿ ತನಿಖೆ ಪ್ರಥಮತಃ ಸಿ ಡಿ ತನಿಖೆಯಲ್ಲಿ ನಮಗೆ ಅಷ್ಟು ಫಲಪ್ರದವಾದಂತಹ ವ್ಯವಸ್ಥೆಗಳು ನಮಗೆ ಕಾಣಲಿಲ್ಲ ಆಗ ನಾವು ಪುನಃ ಪುನಃ ಒಮ್ಮೆ ಸಿ ಓ ಡಿ ತನಿಖೆ ಆಗಬೇಕು ಅಂತೇಳಿ ಮರು ಅರ್ಜಿಯನ್ನು ಸಲ್ಲಿಸಿದ ಮೇಲೆಗೆ ಇವಾಗ ಆ ಸಿ ಓ ಡಿ ತನಿಖೆ ಎರಡನೇ ಒಂದು ಏನು ಸಿ ಡಿ ತನಿಖೆಯ ರಿಪೋರ್ಟ್ ಬಂತು ಆ ಮೇಲೆಯಲ್ಲಿ ಇರುವ ಹಾಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನರ ಒಂದು ಏನು ಸಾಕ್ಷಿದಾರರನ್ನು ವಿಚಾರಣೆಗೊಂಡು ಈ ದಿವಸ ನ್ಯಾಯಾಲಯ ನಮಗೆ ಒಂದು ನ್ಯಾಯಸಮ್ಮತವಾದಂತಹ ಒಂದು ನ್ಯಾಯ ತೀರ್ಪನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನ್ಯಾಯಾಲಯಕ್ಕೆ ಪ್ರೀತಿಪೂರ್ವಕವಾಗೆ ಇದನ್ನು ಮುಚ್ಚಿ ಹಾಕಿದ್ರು ಹೌದು ಏನು ಈ ವಿಚಾರಣೆ ಹಂತಗಳು ತಾವು ಕೂಡ ಅದರಲ್ಲಿ ಅನೇಕ ಸಂದರ್ಭದಲ್ಲಿ ಹೋದವರು ಹೇಗೆ ನಡೆಯಿತು ಅದೇ ಪ್ರಥಮತಃ ಸಿಒಡಿ ತನಿಖೆಯಲ್ಲಿ ಪೂರಕ ವ್ಯವಸ್ಥೆಗಳ ಮಾದರಿಯ ರೀತಿಯಲ್ಲಿ ಯಾವುದೇ ವಿಚಾರಧಾರಗಳು ಇರಲಿಲ್ಲ ಅದರಲ್ಲಿ ಏನು ಅಂತ ಹೇಳಿದ್ರೆ ಆಕ್ಸಿಡೆಂಟ್ 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 ಅಂತ ಹೇಳಿಯೇ ಅದನ್ನು ಪ್ರತಿಬಿಂಬಿಸ್ತಾ ಬಂದರು ಬಟ್ ಇಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಅಂತ ಹೇಳೋದಕ್ಕೆ ನಮಗೆ ಫಾರೆನ್ಸಿಕ್ ರಿಪೋರ್ಟ್ ಆಗಿರ್ಬೋದು ಎಲ್ಲದರಲ್ಲಿ ಬಂದಿದೆ ಬೇರೆ ಬೇರೆ ರೀತಿಯಾದಂತಹ ಸಣ್ಣ ಸಣ್ಣ ಕ್ಲೂಗಳು ಕೂಡ ಸಿಕ್ಕಿತ್ತು ಅದನ್ನು ಪ್ರತಿಬಿಂಬಿಸಿರ್ಲಿಲ್ಲ ಅದರಲ್ಲಿ ಆದರೆ ಎರಡನೇ ಸಿಒಿ ತನಿಖೆಯ ರಿಪೋರ್ಟ್ ಅಲ್ಲಿ ಅದೆಲ್ಲವೂ ಕೂಡ ಸೂಕ್ತ ರೀತಿಯಲ್ಲಿ ಬಂದಂಥದ್ದು ಯಾರು ಅಲ್ಲಿ ಮೊದಲನೇದಾಗಿ ಸಾಕ್ಷಿದಾರರು ಮುಖ್ಯಪಟ್ಟ ಸಾಕ್ಷಿದಾರರು ಆರು ಏಳು ಜನ ಇದ್ದಾರೆ ಆ ಆರು ಏಳು ಜನರ ಹೇಳಿಕೆ ಕೂಡ ಪ್ರಥಮ ಸಿ ಒಡಿ ತನಿಖೆಯಲ್ಲಿ ಸ್ಪಷ್ಟತೆ ಇರಲಿಲ್ಲ ಎರಡನೇ ಸಿ ಡಿ ತನಿಖೆಯಲ್ಲಿ ಸ್ಪಷ್ಟತೆಯನ್ನು ಕಂಡು ಬಂದ ಕಾರಣ ಈ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಅವಕಾಶ ಆಯಿತು ಈ ಮಧ್ಯೆ ಒಂದಷ್ಟು ಆರೋಪಿಗಳಿಂದ ಬೆದರಿಕೆ ಎದುರಿಸುವಂತಹ ಒಂದು ಘಟನೆಗಳು ಕೂಡ ಬೆದರಿಕೆ ಅಂತ ಹೇಳಿದರೆ ನಮಗೆ ಮುಖತಃ ಬೆದರಿಕೆಗಳು ಬರುವ ಅವಕಾಶಗಳು ಇಲ್ಲ ಯಾಕೆ ಅಂತೇಳಿದರೆ ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಕಿಕೊಂಡವರು ನಮ್ಮ ಸಮಾಜ ಸೇವೆ ಗ್ರಾಮದ ಗ್ರಾಮದ ಅಭಿವೃದ್ಧಿ ಇದೇ ಇರುವಂಥದ್ದು ಈಗ ಗ್ರಾಮ ಗ್ರಾಮದ ಪಂಚಾಯತ್ ಅಧ್ಯಕ್ಷಳಾಗಿ ನಾನು ಇಡೀ ಗ್ರಾಮವನ್ನು ಕೂಡ ನಿಭಾಯಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಉಂಟು ಈ ನೆಲೆಯಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಹೋಗುವಾಗ ಬರುವಾಗ ಆಗುವಂತಹ ವ್ಯತಿರಿಕ್ತ ಭಾವನೆಗಳು ನಮಗೆ ಕಂಡು ಬಂದದ್ದು ಉಂಟು ಬಿಟ್ಟರೆ ನಮಗೆ ಮುಖತಃ ಬೆದರಿಕೆಗಳು ಬರಲಿಲ್ಲ ಯಾವುದೇ ರೀತಿಯಾಗಿ ಸರಿ ಈ ಮಧ್ಯೆ ಆರೋಪಿಗಳಲ್ಲಿ ಏ ಒನ್ ಆರೋಪಿ ಸಂಪತ್ ಹೌದು ಆತನ ಹತ್ಯೆ ಆಗ್ತದೆ ಅದಕ್ಕೆ ತಮ್ಮ ಕಮೆಂಟ್ ಹೇಳ್ತಿದ್ರೆ ಹೇಳ್ಬಹುದು ದೇವರು ಕೊಟ್ಟ ಶಿಕ್ಷೆ ಅಷ್ಟೆ ನಾವೇನು ಅದಕ್ಕೆ ಹೇಳಲಿಕ್ಕಿಲ್ಲ ಅದರಲ್ಲಿ ಕೈ ಹಾಕಿದವರು ಅಲ್ಲ ಆ ಶಿಕ್ಷೆಗಳು ದೇವರು ಅವರು ಮಾಡಿದ್ದನ್ನು ಏನು ಪಾಪದ ಫಲ ಅಂತ ಹೇಳ್ತೀವಲ್ವಾ ಆಗಿರ್ಬೋದು ಇವರನ್ನು ಕೊಂದಿದ್ದಕ್ಕೋ ಅವ್ರು ಬೇರೆ ಕೆಲಸ ಮಾಡಿದಕ್ಕೋ ಯಾವುದಕ್ಕೆ ಅಂತ ಗೊತ್ತಿಲ್ಲ ದೇವರು ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದನ್ನು ಅನುಭವಿಸುವ ಋಣ ಯಾವ ತೀರ್ಪು ಯಾವ ಆದೇಶವೂ ಕೂಡ ಬಾಲಚಂದ್ರ ಕಳಗಿಯವರ ಜೀವವನ್ನು ಮತ್ತೆ ತರಲಿಕ್ಕೆ ಆಗೋದಿಲ್ಲ ನಾನು ಮತ್ತೆ ಈ ತೀರ್ಪಿನ ಬಗ್ಗೆ ನಿಮಗೆ ಪೂರ್ಣ ತೃಪ್ತಿ ಇದೆಯಾ ಅಥವಾ ಇನ್ನೇನಾದ್ರೂ ಅಥವಾ ಇದರ ವ್ಯತಿರಿಕ್ತವಾದ ಇನ್ನೇನಾದರೂ ತೀರ್ಪು ಬರಬಹುದು ಅಂತ ನೀವು ನಿರೀಕ್ಷೆ ಮಾಡಿದ್ರೆ ಇಲ್ಲ ನಮ್ಮ ನಮ್ಮದು ನಾವು ಕೇಳಿಕೊಂಡಿದ್ದು ಅವರಿಗೆ ಅವರ ಲೈಫ್ ಲಾ ಲೈಫ್ ಟರ್ಮ್ ಅವರಿಗೆ ಜೀವಾವಧಿ ಶಿಕ್ಷೆಯೇ ಸಿಗಬೇಕು ಅಂತ ಹೇಳಿ ನಾವು ಕೇಳಿಕೊಂಡಿದ್ದೆವು ಆ ನೆಲೆಯಲ್ಲಿಯೇ ಇವತ್ತು ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ ಆ ಜೀವಾವಧಿ ಶಿಕ್ಷೆ ಸಫಲತೆ ಸಂಪೂರ್ಣವಾಗಿ ಅವರು ಅನುಭವಿಸುವಲ್ಲಿ ಆಗಬೇಕು ಅಂತೇಳಿ ಮಾತ್ರ ಕೇಳಿಕೊಳ್ಳುವಂಥದ್ದು ಈ ತೀರ್ಪು ಸಮಾಜಕ್ಕೆ ಯಾವ ಸಂದೇಶ ನೀಡಬೇಕು ಅಂತ ತಾವು ಬಯಸ್ತೀವಿ ಈ ತೀರ್ಪಿನಿಂದ ಸಮಾಜಕ್ಕೆ ಸಂದೇಶ ಏನು ಅಂತ ಹೇಳಿದರೆ ಈ ರೀತಿಯಾದಂತಹ ದುರ್ಘಟನೆಗಳು ಆಗಬಾರ್ದು ಒಂದು ಎರಡನೆಯದು ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದರೆ ನ್ಯಾಯ ಸರಿಯಾದ ರೀತಿಯಲ್ಲಿ ಅವರಿಗೆ ಅನ್ಯಾಯ ಏನು ಮಾಡಿದ್ದೀರಿ ಅಂತ ಹೇಳುವಂಥದ್ದನ್ನು ತೋರ್ಪಡಿಸುವಲ್ಲಿ ನಮ್ಮ ನ್ಯಾಯಾಲಯ ಸರಿಯಾದ ತೀರ್ಪನ್ನು ಕೊಟ್ಟಿದೆ ಈ ನೆಲೆಯಲ್ಲಿ ಸಮಾಜ ಉತ್ತಮ ರೀತಿಯಲ್ಲಿ ಒಂದು ಈ ರೀತಿಯ ದುರ್ಘಟನೆಗಳು ಆಗದ ಹಾಗೆ ಹಾಗೆ ಸಮಾಜದಲ್ಲಿ ಈ ರೀತಿಯಾದಂತಹ ಧೀಮಂತ ವ್ಯಕ್ತಿಗಳನ್ನು ಯಾವುದೇ ರೀತಿಯ ಕೆಟ್ಟತನದಲ್ಲಿ ನೋಡದ ಹಾಗೆ ಸಮಾಜ ತಿಳ್ಕೊಳ್ಳುವಲ್ಲಿ ಈ ಒಂದು ತೀರ್ಪು ಯಶಸ್ವಿಯಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಾಲಚಂದ್ರ ಕಳಗಿಯವರು ಇಲ್ಲದ ಸಂಪಾಜೆ ಬಾಲಚಂದ್ರ ಕಳಗಿಯವರು ಇಲ್ಲದ ಬಿಜೆಪಿ ಹೇಗಿದೆ ತುಂಬಾ ಕಷ್ಟಕರವಾಗಿದೆ ಕೂಡುಕೊಳ್ಳುವಿಕೆ ತುಂಬಾ ಕಡಿಮೆ ಆಗಿದೆ ಆದರೆ ಅದೆಲ್ಲವನ್ನು ಪುನಃ ಕಳಗಿಯವರು ಯಾವ ರೀತಿಯಾಗಿ ಮಾಡಿದ್ರೋ ಅದನ್ನು ಪುನಃ ಒಂದು ತರುವಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಇದಕ್ಕೆ ಮೂಲ ಕಾರಣ ಆಗಿರುವಂತದ್ದೇ ಅಕ್ರಮ ಚಟುವಟಿಕೆಗಳಿಗೆ ತಡೆಯಾಗಿ ನಿಂತಿರುವಂತಹ ಈ ಸಮಾಜಕ್ಕೆ ಅದರ ಸ್ಪಷ್ಟ ಸಂದೇಶ ಹೋಗಿದೆ ಹಾಗಾಗಿ ಆ ಜವಾಬ್ದಾರಿ ನಿಮ್ಮ ಮೇಲೂ ಕೂಡ ಇದೆ ಯಾಕಂದ್ರೆ ಕೊಡಗು ಸಂಪಾಜಯ ಜೊತೆಗೆ ಅಧ್ಯಕ್ಷ ಪ್ರಥಮ ಪ್ರಜೆ ಕೂಡ ಅದನ್ನ ಹೇಗೆ ನಿಭಾಯಿಸ್ತೀರಿ ಅಂತ ಅದೇ ನಮ್ಮಲ್ಲಿ ಈಗ ಯಾವುದೇ ರೀತಿಯಾದಂತಹ ಎಂಎಸ್ ಐಎಲ್ ಆಗಿರ್ಬೋದು ಗೌರ್ಮೆಂಟೆಡ್ ಆಗಿರ್ಬೋದು ಯಾವುದಕ್ಕೂ ನಮ್ಮ ಪಂಚಾಯತಿಯಿಂದ ಅನುಮತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಇದು ಆವತ್ತು ಮಾಡಿದಂತಹ ಬೈಲವಿ ಇವತ್ತು ಕೂಡ ಅದರ ಪರಿಪಾಲನೆ ನಡೀತಾನೆ ಇದೆ ಮುಂದೆಗೂ ನಡೀತದೆ ಇದು ಸಂಪಾಜಿಗೆ ಬಾಲಚಂದ್ರ ಕಳಗಿಯವರು ಹಾಕಿ ಸೂಕ್ತ ಮಾರ್ಗದರ್ಶನ ಈ ಬಗ್ಗೆ ಕನಸುಗಳು ಏನಿತ್ತು ತುಂಬಾ ಹೇಳಿಕೊಳ್ತಾ ಇದ್ರು ನಮ್ಮದು ಇದು ಎನ್ ಎಚ್ ಸುಮಾರು ಆರು ಕಿಲೋಮೀಟರ್ ನಮ್ಮ ಗ್ರಾಮದಲ್ಲಿ ಹಾದು ಹೋಗ್ತದೆ ಆದ್ರೂ ಕೂಡ ಕಲ್ಲುಗುಂಡಿಯ ರೀತಿಯಲ್ಲಿ ನಮ್ಮ ಗ್ರಾಮ ಅಭಿವೃದ್ಧಿ ಹೊಂದುದಿಲ್ಲ ಇದು ಒಂದು ಬೇಜಾರು ಅವರಿಗೆ ಅದಕ್ಕೋಸ್ಕರ ನಾವೇ ಫಸ್ಟಿಗೆ ನಮ್ಮ ಪ್ರಾಪರ್ಟಿಯಲ್ಲೇ ಈಗ ಅಭಿವೃದ್ಧಿಯ ಒಂದು ವ್ಯವಸ್ಥೆಯನ್ನು ಹಾಕಿಕೊಳ್ಳುವ ಒಂದು ಬಂಕ್ ಆಗಿರ್ಬೋದು ಒಂದು ಕಾಂಪ್ಲೆಕ್ಸ್ ಬ್ಯಾಂಕು ಇದೆಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಹೋಗುವ ಆಗ ನಮ್ಮ ಗ್ರಾಮದ ಈ ಆರು ಕಿಲೋಮೀಟರ್ ಎನ್ ಎಚ್ ಅಲ್ಲಿ ಕೂಡ ನಮ್ಮ ಗ್ರಾಮವನ್ನು ತುಂಬ ಉತ್ತಮ ರೀತಿಯಲ್ಲಿ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಈ ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಹೋಗಬೇಕು ಆಮೇಲೆ ಎಲ್ಲ ಮನೆ ಮನೆಗಳಿಗೂ ಶೌಚಾಲಯ ಇರ್ಬೋದು ಶುಚಿತ್ವ ಇರ್ಬೋದು ರೋಡ್ ಫೆಸಿಲಿಟಿ ಇರ್ಬೋದು ಇದು ಅವರ ಕನಸು ಕಂಡು ಅವರು ಮಾಡಿದಂಥದ್ದು ಆದರೆ ಅದೆಲ್ಲವನ್ನು ಕೂಡ ಉಳಿಸಿಕೊಂಡು ಸದಾಕಾಲ ಕಾಲ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಈಗಿನ ಬಜಾಪಕ್ಕೆ ಇದೆ ಅವರ ರಾಜಕೀಯ ಬದುಕು ಸಾಮಾಜಿಕ ಬದುಕು ಹೇಗೆ ಅವರ ಕೌಟುಂಬಿಕ ಬದುಕು ಕೂಡ ಯಾಕಂದ್ರೆ ದೊಡ್ಡ ಕುಟುಂಬ ನಿಮ್ಮದು ಕೂಡ ದೊಡ್ಡ ಕುಟುಂಬ ಹೇಗೆ ಕೌಟುಂಬಿಕವಾಗಿ ಬಾಲಚಂದ್ರ ಕಳಗಿಯವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಇಲ್ಲ ಫ್ಯಾಮಿಲಿ ಅಂತ ಹೇಳಿದ್ರೆ ಬಾಲಚಂದ್ರ ಕಳಗಿ ಏನು ಫಂಕ್ಷನ್ ಇದ್ರು ಕೂಡ ಇಡೀ ಫ್ಯಾಮಿಲಿಯಲ್ಲಿ ಅಂದ್ರೆ ನಾನು ಈ ಫ್ಯಾಮಿಲಿ ಅಂತ ಹೇಳಿದ್ರೆ ಇವರು ಐದು ಜನ ಚಿಕ್ಕಪ್ಪ ದೊಡ್ಡಪ್ಪ ಅಂದಿರು ಅಪ್ಪ ಚಿಕ್ಕಪ್ಪ ದೊಡಪ್ಪ ಅಂದಿರು ಸೇರಿ ಐದು ಜನ ಐದು ಜನರ ಮನೆ ಮನೆಯಲ್ಲಿ ಅಂದ್ರೆ ಎಲ್ಲರೂ ಡಿವೈಡ್ ಆಗಿದ್ದೇವೆ ಬೇರೆ ಬೇರೆ ಇದ್ದಾರೆ ಮನೆ ಮಾಡಿಕೊಂಡು ಯಾರ ಮನೆಯಲ್ಲಿ ಫಂಕ್ಷನ್ ಆದ್ರೂ ಕೂಡ ಜವಾಬ್ದಾರಿ ಹೊತ್ತು ಕೊಳುತ್ತಿದ್ದು ಬಾಲ್ಚಂದ್ರ ಕಳಗಿಯವರು ಪ್ರತಿಯೊಂದು ವಿಷಯವನ್ನು ಕೂಡ ಅಲ್ಲಿನ ವ್ಯವಸ್ಥೆಯಿಂದ ಹಿಡಿದು ಅಲ್ಲಿನ ಫಂಕ್ಷನ್ ಮುಗಿಯುವ ಸ್ಟಾರ್ಟ್ ಆದ್ರಿಂದ ಮುಗಿಯುವಲ್ಲಿವರೆಗೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕಳಗಿ ಫ್ಯಾಮಿಲಿಯನ್ನು ನಡೆಸಿಕೊಂಡು ಹೋಗ್ತಿದ್ದಂಥದ್ದು ಅವರ ಒಂದು ಔದಾರ್ಯದಿಂದ ಪ್ರೀತಿಯಿಂದ ನಡೆಸಿಕೊಂಡು ಹೋಗ್ತಾ ಇದ್ರು ಅದೇ ಪ್ರೀತಿಯಿಂದ ಅದೇ ಕುಟುಂಬದ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ರಮಕ ಇದ್ದಾರೆ ಅಲ್ವಾ ಪ್ರಿಯ ವೀಕ್ಷಕರ ಐದೂವರೆ ವರ್ಷಗಳ ಬಳಿಕ ಬಹುಶಃ ಮೊದಲ ಬಾರಿಗೆ ಮುಕ್ತವಾಗಿ ಮಾಧ್ಯಮದ ಮುಂದೆ ಮುಂದೆ ವಿಶೇಷವಾಗಿ ಸುದ್ದಿಯ ಮುಂದೆ ಮಾತನಾಡಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಬಹುಶಃ ಸಾಧಾರಣವಾಗಿ ಇದು ಹೆಣ್ಣು ಮಗಳಿಗೆ ಸಾಧ್ಯ ಆಗುವಂತದ್ದಲ್ಲ ಪ್ರತಿಯ ಅಗಲಿಕೆ ಇರಬಹುದು ಸಮಾಜದಲ್ಲಿ ಕಷ್ಟ ನಷ್ಟಗಳಿರ್ಬೋದು ಆದರೆ ಒಂದು ಸವಾಲಾಗಿ ಎಲ್ಲ ಟೀಕೆಗಳನ್ನು ಕೂಡ ಸವಾಲಾಗಿ ಸ್ವೀಕರಿಸಿ ಅದೇ ಧೈರ್ಯ ಧೈರ್ಯದಿಂದ ಏನು ಬಾಲಚಂದ್ರ ಕಳಗಿಯವರು ಮುಂದಿಟ್ಟ ಅದೇ ಧೈರ್ಯದಿಂದ ಈಗ ಅವರ ಧರ್ಮಪತ್ನಿ ಕೂಡ ಸಾಮಾಜಿಕ ರಾಜಕೀಯ ರಂಗಕ್ಕೆ ಬಂದು ಇವತ್ತು ಊರಿನ ಪ್ರಥಮ ಪ್ರಜೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಶಕ್ತಿ ಈ ಸಾಮರ್ಥ್ಯ ಯಾವತ್ತೂ ಇರಲಿ ಎನ್ನುವುದು ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಧನ್ಯವಾದ ವೀಕ್ಷಕರೇ ಈಗಾಗಲೇ ಬಾಲಚಂದ್ರ ಕಳಗಿಯವರ ಧರ್ಮಪತ್ನಿ ಶ್ರೀಮತಿ ರಮಾದೇವಿ ಕಳಗಿಯವರು ಮಾತನಾಡಿದರೆ ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನನ್ನೊಂದಿಗೆ ಅವರ ಕಳಗಿಯವರ ಚಿಕ್ಕಪ್ಪ ರಾಜಾರಾಮ್ ಕಳಗಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತೇನು ತೀರ್ಪು ಪ್ರಕಟ ಆಗಿದೆ ಆ ತೀರ್ಪಿನ ಸಂದರ್ಭದಲ್ಲಿ ಅವರು ನ್ಯಾಯಾಲಯದಲ್ಲಿ ಇದ್ದರು ಹಾಜರಾಗಿ ಇದ್ದರು ಹೊರಗಡೆ ಇದ್ದರು ಅದನ್ನು ನೋಡಿ ಇವತ್ತು ಬಂದಿರುವಂಥದ್ದು ಬಹಳ ಮುಖ್ಯವಾಗಿ ಹೇಳಬೇಕಾದಂಥದ್ದು ಯಾವಾಗ ಏನು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತರೊಂದು ಈ ಘಟನೆ ನಡೆಯುತ್ತದೆ ಆ ಘಟನೆ ನಡೆದ ಬಳಿಕ ಮೊತ್ತ ಮೊದಲು ಈ ಸಂಶಯದ ದೃಷ್ಟಿಯಿಂದ ಒಂದು ಪೊಲೀಸ್ ದೂರನ್ನು ನೀಡಿದವರು ರಾಜರಾಮ್ ಕಳಗಿಯವರು ಆ ದೂರು ತಿರುವುಗಳನ್ನು ಪಡೆದು ಅದನ್ನು ನಿಜದ ದಾರಿಯಲ್ಲಿ ಕೊಂಡೊಯ್ದಿತು ಪರಿಣಾಮ ಗೊತ್ತೇ ಇದೆ ಇವತ್ತಿನ ವರೆಗೆ ಬಂದು ನಿಂತಿದೆ ರಾಜರಾಮಣ್ಣ ಮೊದಲನೇದಾಗಿ ಈ ತೀರ್ಪಿನ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸಂಪಾಜಿ ಗ್ರಾಮದ ಇತಿಹಾಸದಲ್ಲಿ ಒಂದು ಇವತ್ತೊಂದು ವಿಶೇಷವಾದ ದಿವಸ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಸತ್ಯ ಧರ್ಮ ನ್ಯಾಯವನ್ನು ಯಾವಾಗಲೂ ನಂಬಿಕೊಂಡು ಬಂದವರು ಹಾಗೆಯೇ ಇವತ್ತು ಕೂಡ ನಮಗೆ ನ್ಯಾಯಾಂಗದಲ್ಲಿ ನಿಜವಾದ ಗೌರವ ಇದೆ ಇವತ್ತು ದೇವರೇ ಒಂದು ರೀತಿಯ ನಮಗೆ ನ್ಯಾಯದಾನ ಮಾಡಿದ್ದಾರೆ ಅಂತೇಳಿ ನಾವು ದೇವರನ್ನು ಅದು ಆದಷ್ಟು ನಾವು ಪ್ರೀತಿಪೂರ್ವಕವಾಗಿ ನಾವು ಸಹಜವಾಗಿ ಒಂದು ಆಕ್ಸಿಡೆಂಟ್ ಅಂತ ಬಿಂಬಿತ ಆಗಿತ್ತು ಮಾರ್ಚ್ ಹತ್ತೊಂಬತ್ತರಂದು ತಮ್ಮ ಒಂದು ದೂರಿನ ನಂತರ ಎಲ್ಲವೂ ಕೂಡ ಇದು ತನಿಖೆಗೆ ಒಳಪಡ್ತದೆ ವಿಚಾರಣೆಗೆ ಒಳಪಡ್ತದೆ ನಿಮಗೆ ಯಾಕೆ ಅಂತ ಒಂದು ಡೌಟ್ ಬಂತು ಸರ್ ಆದರೆ ನಾನು ಅವನೊಟ್ಟಿಗೆ ಸುಮಾರು ಸಲ ಹೋಗಿದ್ದೆ ಅವನ ಕಾರಲ್ಲಿ ಎಲ್ಲಿ ಕೂಡ ರಿಸ್ಕ್ ತಗೊಳ್ತಿರ್ಲಿಲ್ಲ ನಾನೊಂದು ಎರಡು ಸಲ ಹೋಗುವಾಗ ಯಾವುದೋ ಒಂದು ವಾಹನವನ್ನು ಸೈಡ್ ಕೊಡುವಾಗ ತೆಕೋ ಮಾರೇ ಸೈಡ್ ತೆಕೋ ಹೇಳುವಾಗ ಬೇಡ 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 ಆ ಆತರ ಹೋಗಬಾರ್ದು ಅಂತ ಹೇಳಿದ ನನಗೆ ಅವನು ಹೇಳಿದ ಅದರಿಂದಾಗಿ ನನಗೆ ಕಾನ್ಫಿಡೆನ್ಸ್ ಇತ್ತು ಅವನ ಡ್ರೈವಿಂಗ್ನ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಇತ್ತು ಇದು ಏನೋ ಒಂದು ರೀತಿಯ ಕೊಲೆ ಆಗಿರ್ಲಿಕ್ಕೂ ಸಾಕು ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲರೂ ವೈರಿಗಳಿದ್ದಾರೆ ಸ್ನೇಹಿತರಿದ್ದರೆ ವೈರಿಗಳೇ ಅಗೋಚರವಾದಂತಹ ವೈರಿಗಳು ಕೂಡ ಇದ್ದಾರೆ ನಮಗೆ ಎದುರುಗಡೆ ಸ್ನೇಹಿತರಾಗಿದ್ದಾರೆ ತಿಂತಿಂದ ಚೂರಿ ಹಾಕುವವರಿದ್ದಾರೆ ಆ ರೀತಿಯಲ್ಲಿ ಇರಬಹುದಾ ಅಂತ ಹೇಳಿ ಆಗ ಇಲ್ಲಿ ಚೆಕ್ ಪೋಸ್ಟ್ ಇತ್ತು ಚೆಕ್ ಪೋಸ್ಟ್ ನಲ್ಲಿ ಇದೆ ಈ ಸಂಪತ್ತು ಹರಿಪ್ರಸಾದ್ ಎಲ್ಲ ವಾಹನದಲ್ಲಿ ಕಳ್ಳ ವ್ಯಾಪಾರ ಜಲ್ಲಿ ಹೊಯ್ಗೆಯನ್ನೆಲ್ಲ ಕೂಡ್ತಾ ಇದ್ರು ಅವರಿಗೆ ಇಲಾಖೆಯಿಂದ ಕೂಡ ಬೆಂಬಲ ಇದ್ದಿರಬಹುದು ಆ ರೀತಿಯಲ್ಲಿ ಅವರು ಇದ್ರು ಅವರಿಗೆ ಇವರು ಇವ್ರ ಹತ್ರ ಬಂದು ಕೇಳಿದ್ರು ಇವರು ಕೇಳುವಾಗ ಆ ರೀತಿ ಇದಕ್ಕೆ ನಾನು ಸಪೋರ್ಟ್ ಮಾಡುದಿಲ್ಲ ಏನಿದ್ರು ನ್ಯಾಯಕ್ಕೆ ಯಾವ ಮಾತ್ರ ಅವನು ಯಾವಾಗ ಕೊಡುದು ತಿಳಿ ಆದ್ರೆ ಇಲ್ಲಿ ಅವನಿಗೆ ಯಾರೂ ಐರರಿಲ್ಲ ಈಗ ಬೇರೆ ಜನಾಂಗದವರು ಕೂಡ ಈಗ ಮುಸ್ಲಿಂ ಇರಬಹುದು ಇತರ ಕ್ರಿಶ್ಚಿಯನ್ ಇರ್ಬಹುದು ಯಾರು ಕೂಡ ವೈರಲಿಲ್ಲ ಉದಾಹರಣೆಗೆ ನಾನು ಹೇಳಬಹುದು ಇತ್ತೀಚೆಗೆ ನಾನು ಸುಳ್ಳೆಗೆ ಭೇಟಿ ಕೊಟ್ಟಾಗ ಇತ್ತೀಚೆಗೆ ಅಂದ್ರೆ ಒಂದು ವರ್ಷದ ಹಿಂದೆ ನಾನೊಂದು ಆಟೋವನ್ನು ಹತ್ತಿದೆ ನನಗೆ ಗೊತ್ತಿಲ್ಲ ಆಟೋದಲ್ಲಿ ನೀವು ಎಲ್ಲಿಗೆ ಹೇಳಿ ನಾನೊಂದು ಮದುವೆ ಹಾಲಿಗೆ ತೇಳಿದೆ ಅವರು ಮುಸ್ಲಿಮ್ ಮುಸ್ಲಿಮ್ ನೀವು ಯಾರು ಅಂತ ಕೇಳಿದ್ರು ನನ್ನನ್ನು ಅದು ಆಕಸ್ಮಿಕ ಇರ್ಬಹುದು ನಾನು ಕಳೆಗೆ ರಾಜರಾಮ ಬಾಲಚಂದ್ರ ಅವರ ಚಿಕ್ಕಪ್ಪ ತಿಳಿದೆ ಓ ಅವರು ದೇವರಂತ ಮನುಷ್ಯ ನನಗೆ ಕೂಡ ಸಹಾಯ ಮಾಡಿದ್ದಾರೆ ಅಲ್ಲಿ ಸಹಾಯ ಮಾಡಿದ್ದಾರೆ ಹೇಳಿ ನನ್ನನ್ನು ಅಲ್ಲಿ ಕರ್ಕೊಂಡೋಗಿಬಿಟ್ಟು ನನ್ನ ಹತ್ರ ಇದು ಕೂಡ ತಕೊಳ್ಳಿಲ್ಲ ಒಂದು ಉದಾಹರಣೆ ಅದು ಹೇಳ್ಬೋದು ಆಮೇಲೆ ಇತ್ತೀಚೆಗೆ ಒಬ್ಬ ದಲಿತ ಇಲ್ಲಿ ಹತ್ರದವ ಅವನಿಗೆ ಮನೆ ಕೂಡ ಇಲ್ಲ ಪಾಪ ನಮ್ಮ ಗಡಿ ಭಾಗದಲ್ಲಿ ಇರುದು ಅವ ಹೇಳಿದ ಅದಾಯ್ತ ಅಣ್ಣ ಇರು ಈಚಿನ ಇಲ್ಲ ಉಳ್ಳ ಏನಂತ ಅಂತೂ ದೇವರಂಚಿನ ನರಮಣಿತ್ತಿರು ಬಾಲಚಂದ್ರಗಳ ಆ ಟೈಮ್ ಇಲ್ಲಾತು ಒಬ್ಬ ಕೂಲಿ ಕೆಲಸದವ ಹಾಗೆ ಯಾರು ಕೂಡ ಅವರು ವೈರತ್ವ ಇಲ್ಲ ಇದೇ ಈ ನಮಗೆ ಒಂದು ಡೌಟ್ ಆಗಿತ್ತು ಅಂದ್ರೆ ನಾವು ಎಂ ಪಿ ಇಲೆಕ್ಷನ್ ಅಲ್ಲಿ ಅವನ ಬಗ್ಗೆ ಸ್ವಲ್ಪ ಒಂದು ರೀತಿ ಅವರು ಒಂದು ಡೌಟ್ ಅಲ್ಲಿ ಮಾತಾಡಿದರು ಇದೇ ಹರಿಪ್ರಸನ್ನ ಬಗ್ಗೆ ಆ ರೀತಿಯ ಡೌಟು ಯಾರ ಬಗ್ಗೆಯೂ ಅವನು ಹೇಳ್ತಿರ್ಲಿಲ್ಲ ಸ್ವಲ್ಪ ಇಲ್ಲಿ ವಿರೋಧಿಗಳಿದ್ದಾರೆ ಅಂತ ಹೇಳಿದ್ರು ಆಗ ನಾನು ಮತ್ತೆ ಅಲ್ಲಿ ಹೇಳಿದ್ದರು ಈ ಘಟನೆ ಮೂರು ತಿಂಗಳ ಮುಂದೆ ಮೂರು ತಿಂಗಳ ಮುಂದೆ ಅವರಿಗೆ ಅವನಿಗೆ ಗೊತ್ತಾಗಿದ್ದು ಏನೋ ನನಗೆ ಸ್ವಲ್ಪ ರಿಸ್ಕ್ ಇರಬೇಕು ಅಷ್ಟರಲ್ಲಿ ಅವನು ಧೈರ್ಯದಲ್ಲಿದ್ದ ಧೈರ್ಯದಲ್ಲಿ ಇದ್ದ ಅವನಿಗೆ ಗೊತ್ತಿದ್ದು ನನ್ನ ಜೀವನಕ್ಕೆ ಏನಾಗ್ಲಿಕ್ಕಿಲ್ಲ ಚಿಕ್ಕ ಹೊಡೆದಾಟ ಗಿಡದಾಟ ಆದ್ರೆ ಅಷ್ಟು ಹಿನ್ನೆಲೆ ನನಗೆ ಕಾರ್ಯಕರ್ತರಿದ್ದಾರೆ ಬೆಂಬಲ ಇದೆ ಅದೆಲ್ಲ ಅವರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದ ಹಾಗೆ ನನಗೆ ಡೌಟ್ ಆಯ್ತು ಯಾಕೆ ಒಂದು ಕಂಪ್ಲೇಂಟ್ ಕೊಡಬಾರ್ದು ಸುಮ್ಮನೆ ಯಾಕೆ ಅಂದ್ರೆ ನನಗೆ ಅವನ ಡ್ರೈವಿಂಗ್ ಬಗ್ಗೆ ಇತ್ತು ಇದು ಏನೋ ಆಕ್ಸಿಡೆಂಟ್ ನಾ ಮತ್ತೆ ಸ್ವಾಟಿಗೆ ಹೋಗಿದ್ದೆವು ಹೋಗಿ ಒಂದು ಮೂರು ನಾಲ್ಕು ದಿವಸದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ ಶಾಸಕರ ಹತ್ರ ಹೋದೆ ಶಾಸಕರ ಅವರು ಹೇಳಿದ್ರು ಏನು ಕಂಪ್ಲೇಂಟ್ ಇದ್ರೆ ಕೊಡೋದು ಒಳ್ಳೇದು ಸುಮ್ಮನೆ ಯಾಕೆ ಹಾಗೆ ನಾನು ಅವರ ಹೆಸರು ಪರ್ಟಿಕ್ಯುಲರ್ ಆಗಿ ಅವರ ಹೆಸರು ಅದು ನನಗೆ ಏನೋ ಒಂದು ಸಿಕ್ಸ್ ಸೆನ್ಸ್ ಇರ್ಬೋದು ಅವರ ಹೆಸರು ಬಂದದ್ದು ನನಗೆ ಮತ್ತೆ ಜಯನ್ನ ಹೆಸರು ಗೊತ್ತಿಲ್ಲ ಇವರಿಬ್ಬರ ಹೆಸರನ್ನು ನಾನು ಹಾಕಿಕೊಟ್ಟೆ ಹೆಸರೇ ಹಾಕಿಕೊಟ್ಟೆ ಹೆಸರಾಗಿ ಕೊಟ್ಟು ಅಲ್ಲಿ ಡಿ ಎಸ್ ಪಿಗೆ ಕಂಪ್ಲೇಂಟ್ ಕೊಟ್ಟೆ ನಿಮಗೆ ಇವರ ಬಗ್ಗೆ ಏಕೆ ಡೌಟ್ ತಿಳಿ ಇಲ್ಲ ನೀವು ಎಂಕ್ವೈರಿ ಮಾಡಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟದಷ್ಟೇ ತಿಳಿ ಹಾಗೆ ನಮಗೆ ಎರಡು ದಿವಸ ಕಳೆದ ಮೇಲೆ ಗೊತ್ತಾಯಿತು ಇವರದು ಇಂಥವ್ರು ಇದಾಗಿದೆ ಕೊಲೆಗಾರರು ತಿಳಿದು ಸರಿ ಪಶೆ ಎಲ್ಲ ಘಟನೆಗಳು ನಡೆದು ಇವತ್ತೊಂದು ಮಹತ್ವದ ದಿನ ಅಂತ ತಾವು ಕೂಡ ಭಾವಿಸ್ತೀರಿ ಈಗಾಗಲೇ ಉಲ್ಲೇಖಿಸಿದ್ದೀರಿ ದೇವರೇ ಕೊಟ್ಟ ತೀರ್ಪಿನ ಹಾಗೆ ಆಗಿದೆ ಅಂತ ನಾನು ಅವರ ಅದು ಅಕ್ಕನಿಗೆ ಕೇಳಿದಂತಹ ಅದೇ ಪ್ರಶ್ನೆಯನ್ನು ಇಲ್ಲದ ಹೇಗೆ ಅದು ಒಂದು ರೀತಿಯಲ್ಲಿ ಅನಾಥ ಆಗಿದೆ ಆ ರೀತಿಯ ನಾಯಕರು ಸದ್ಯ ಬರ್ಲಿಕ್ಕಿಲ್ಲ ಆ ಒಂದು ನಾಯಕತ್ವ ಆದರೆ ಒಂದು ಡ್ಯಾಶಿಂಗ್ ನೇಚರ್ ಯಾವುದೇ ಆಫೀಸಿಗೆ ಹೋಗಲಿ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಆಗಲಿ ನೇರವಾಗಿ ಒಬ್ಬಂಟಿಯಾಗಿ ಹೋಗ್ತಾರೆ ನನಗೆ ಒಬ್ರು ಡಿ ಎಸ್ ಪಿ ಹೇಳಿದ್ರು ಅಲ್ಲಿ ಓ ಕಳಗಿಯವರು ಕಳಗಿಯವರು ನನ್ನ ಹತ್ರ ನೇರವಾಗಿ ಬರ್ತಾರೆ ಯಾರ ಬೆಂಬಲ ಇರೋದಿಲ್ಲ ಅವರು ಒಬ್ಬರೇ ಬರ್ತಾರೆ ಮತ್ತೊಂದು ಏನಂತ ಹೇಳಿದರೆ ಅವರೊಂದು ಡಿಸಿಷನ್ ಟೇಕ್ ಟೇಕಿಂಗ್ ಅದು ಬಹಳ ಚೆನ್ನಾಗಿತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೊಂದು ಸಲ ನಾನು ಅಲ್ಲಿದ್ದಾಗ ಒಂದು ಏನೋ ಕಾಂಪ್ಲಿಕೇಶನ್ ಆಗಿತ್ತು ಅಷ್ಟೊತ್ತಿಗೆ ಶಾಸಕರಿದ್ದರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇದ್ದರು ನಾನು ಕೂಡ ಅಲ್ಲೇ ಇದ್ದೆ ಆಫೀಸಲ್ಲಿ ಆಗ ಇವರನ್ನು ಕಾಯ್ತಾ ಇದ್ದರು ಏಯ್ ಕಳಗಿಯವರು ಬರಲಿ ಕಳಗಿಯವರು ಬರಲಿ ಅವರು ಬಂದರೆ ಇದು ತೀರ್ಪಾಗ್ತದೆ ಹೇಳಿ ಓಹ್ ಕಳಗಿಯವರು ಬಂದರು ಹೇಳಿ ವಿತ್ ಇನ್ ಹಾಫ್ ಆನ್ ಅವರ್ ಅದು ತೀರ್ಪಾಗಿದೆ ಆ ರೀತಿಯ ಒಂದು ಅವರೊಂದು ಇದು ಬಹಳ ಮೆಂಟಾಲಿಟಿ ವೀಕ್ಷಕರೇ ನೋಡಿದ್ರಲ್ಲ ಅವರ ಕಳಗಿಯವರ ಧರ್ಮಪತ್ನಿ ಮಾತನಾಡಿದರು ಅವರ ಚಿಕ್ಕಪ್ಪ ಮಾತನಾಡಿದರು ಅವರ ಕೌಟುಂಬಿಕವಾದ ನಷ್ಟ ಅದರ ಜೊತೆಗೆ ಈ ಸಮಾಜಕ್ಕೆ ನಷ್ಟ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಈಗಾಗಲೇ ಹಾಗೆ ಬದುಕಿರ್ತಿದ್ರೆ ಈ ಸಮಯದಲ್ಲಿ ಅತ್ಯಂತ ಉನ್ನತವಾದ ಹುದ್ದೆಗೆ ಅವರು ಹೋಗ್ತಾ ಇದ್ದರು ಆದರೆ ವಿಧಿ ಬಿಡಲಿಲ್ಲ ಆದರೆ ಕಳಗಿಯವರ ನೆನಪುಗಳು ಇವತ್ತಿಗೂ ಕೂಡ ಇದೆ ಇವತ್ತಿನ ನ್ಯಾಯಾಲಯದ ತೀರ್ಪಿನಲ್ಲಿ ಎ ಟು ಮತ್ತು ಎ ತ್ರೀ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಆ ಮೂಲಕ ಬಹುಶಃ ಇವತ್ತು ಅವರಿಬ್ಬರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಬಾಲಚಂದ್ರ ಕಳಗಿಯವರ ಇನ್ನೋರ್ವ ಚಿಕ್ಕಪ್ಪ ನಮ್ಮ ಜೊತೆಗಿದ್ದಾರೆ ಕೆ ಆರ್ ವಿಠಲ ನಿವೃತ್ತ ಶಿಕ್ಷಕರು ಸರ್ ತಾವು ಏನು ಹೇಳ್ತೀರಿ ಒಂದು ತೀರ್ಪು ಬಂದಿದೆ ಜೀವಾವಧಿ ಶಿಕ್ಷೆ ಆಗಿದೆ ಏನು ಹೇಳ್ತೀರಿ ಬಾಲಚಂದ್ರ ಕಳಗಿ ನನ್ನ ಅಣ್ಣನ ಮಗ ಅವನ ಕಾಲದಲ್ಲಿ ಅಂದರೆ ಸಂಪಾಜೆಯಲ್ಲಿ ಮೂರು ಬಾರಿ ಅವನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದ ನನ್ನ ಜೀವಿತಾವಧಿಯಲ್ಲಿ ನೋಡಿದಾಗ ಸುಮಾರು ಎಪ್ಪತ್ತರ ದಶಕದಲ್ಲಿ ಇಲ್ಲಿ ಸಂಪಾಜೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಂಥ ಶ್ರೀಯುತ ಎಚ್ ಎಸ್ ವೆಂಕಪ್ಪನವರ ಕಾಲದಲ್ಲಿ ಸಂಪಾಜೆ ಭಾಳ ಅಭಿವೃದ್ಧಿಯನ್ನು ಕಂಡಿದೆ ತದನಂತರ ಕೆಲವು ವರ್ಷಗಳು ನಾವು ಹೇಳ್ಬೋದು ಡಾರ್ಕ್ ಪೀರಿಯಡ್ ಆಫ್ ಸಂಪಾಜಿ ಅದನಂತರ ಬಾಲಚಂದ್ರ ಕಳಗಿಯವರ ಕಾಲದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತನೇ ಇಸುವಿಯಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ಸಂಪಾದೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಶಾಲಾ ಕಾಲೇಜುಗಳಾಗಲಿ ದೇವಸ್ಥಾನಗಳು ದೈವಸ್ಥಾನಗಳು ರಸ್ತೆಗಳು ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಎಲ್ಲ ಸಂಪಾದೆಯ ಸರ್ವತೋಮುಖ ಬೆಳವಣಿಗೆಗೆ ಅವರು ಕಾರಣಕರ್ತರು ಅಂತ ನನ್ನ ಭಾವನೆ ಎಸ್ ಸರ್ ಅಂದರೆ ನಾನು ನನ್ನ ಕುಟುಂಬದ ಒಬ್ಬ ವ್ಯಕ್ತಿ ಎನ್ನುವುದಕ್ಕಿಂತಲೂ ಸಮಾಜದ ಒಬ್ಬ ವ್ಯಕ್ತಿ ಎನ್ನಿಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ ಸರಿ ಆ ಘಟನೆ ಆ ಬಳಿಕ ನಡೆಯಿತು ಈಗ ತೀರ್ಪು ಬಂದಿ ಆ ತೀರ್ಪಿನ ಬಗ್ಗೆ ಏನು ಹೇಳ್ತೀರಿ ಸರ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಕೊಲೆ ಆದಮೇಲೆ ಇವತ್ತಿನ ದಿನ ಮಡಿಕೇರಿಯ ಮಾನ್ಯ ಜಿಲ್ಲಾ ಮಾನ್ಯ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಅಂದರೆ ಇಬ್ಬರು ವ್ಯಕ್ತಿಗಳಿಗೆ ಎ ಟು ಮತ್ತು ಎ ತ್ರೀ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ಊರಿನ ಸದಸ್ಯರಿಗೂ ಕೂಡ ಸಂತೋಷದಂಥ ಒಂದು ಸುದ್ದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ವೀಕ್ಷಕರೇ ಕೇಳಿದ್ರಲ್ಲ ಇವತ್ತು ಏನು ಇಬ್ಬರು ಆರೋಪಿಗಳಿಗೆ ಬಾಲಚಂದ್ರ ಕಳಗಿ ಹತ್ಯೆ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು ನ್ಯಾಯಾಧೀಶರು ತೀರ್ಪನ್ನು ನೀಡಿರುವಂಥದ್ದು ಅವರನ್ನು ಈಗಾಗಲೇ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಈ ಘಟನೆ ಅನೇಕ ಆಯಾಮಗಳನ್ನು ಪಡೆದುಕೊಂಡಿತು ಆರಂಭದಲ್ಲಿ ಎ ಒನ್ ಆರೋಪಿ ಸಂಪತ್ ಒಂದಷ್ಟು ಸಮಯದ ಬಳಿಕ ಒಂದು ವರ್ಷದ ಬಳಿಕ ಆತನನ್ನು ಹತ್ಯೆ ಮಾಡಲಾಯಿತು ಆ ಬಳಿಕ ವಿಚಾರಣೆಗಳು ಇತ್ತು ಪೊಲೀಸ್ ತನಿಖೆ ಆ ಬಳಿಕ ಸಿ ಒ ಡಿ ತನಿಖೆಗೆ ಒಪ್ಪಿಸಿ ಸಿ ಓಡಿಯಿಂದಲೂ ಕೂಡ ಎರಡು ಬಾರಿ ತನಿಖೆ ನಡೆದು ಇದೀಗ ಒಂದು ತಾರ್ಕಿಕ ಅಂತ್ಯ ಕಂಡ ಕಂಡಂತಾಗಿದೆ ನ್ಯಾಯಾಲಯದ ಮೆಟ್ಟಿಲು ಕೂಡ ಇನ್ನೂ ಕೂಡ ಇದೆ ಅದು ಏನಾಗುತ್ತೋ ಗೊತ್ತಿಲ್ಲ ಆದರೆ ಈಗಾಗಲೇ ಇಬ್ಬರು ಕೂಡ ಹೇಳಿದ ಹಾಗೆ ಈ ತೀರ್ಪಿನಿಂದ ಅವರಿಗೆ ಸಮಾಧಾನ ಆಗಿದೆ ಎನ್ನುವ ಮಾತುಗಳನ್ನು ಹೇಳಿದರು ಇದಿಷ್ಟು ವಿಚಾರಗಳನ್ನು ಆರಂಭಿಕ ಎಪಿಸೋಡ್ನಲ್ಲಿ ಆ ಘಟನೆ ಯಾವ ರೀತಿ ನಡೆಯಿತು ಎನ್ನುವುದನ್ನು ನಾವು ನೀಡಿದ್ದೇವೆ ಇದು ಈ ಐದೂವರೆ ವರ್ಷದ ಬಳಿಕ ಮೊದಲ ಬಾರಿಗೆ ಇಬ್ಬರು ಕೂಡ ಮನಸ್ಸು ತೆರೆದಿರುವಂಥ ವಿಶೇಷ ಎಪಿಸೋಡ್ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಸುದ್ದಿ ಬಳಗದ ಶೀತ್ ಸಂಪಾಜೆ ಕುಶಾಂತ್ ಕೊರ ಜೊತೆ ಸಂಪಾಜೆಯಿಂದ ದುರ್ಗಾಕುಮಾರ್ ನಾಯಕರೆ ಸುದ್ದಿ ಸುಳ್ಯ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರುಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್